ನಿನ್ನ ನಾನು ಕೂಡ ನೋಡ್ಪಟ್ಟೆ. ಹಳೆ ಮ್ಯಾಟ್ರ್ ಹೊಸ ಕ್ಯಾಸೆಟ್ಟು, 5 ವರ್ಷಗಳ ಹಿಂದ್ಗಡೆ ಇದೇ ಮ್ಯಾಟ್ರನ್ನು ತಿರುಚಿ 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 ಏನು ತೇಜೋವಧೆ ಮಾಡಿದ್ದಾರೆ. ಇನ್ನು 24 ಗಂಟೆಲಿ ಆ ತೇಜೋವಧೆ ಬಗ್ಗೆ ಅದೇ ಮಾಧ್ಯಮದಲ್ಲಿ ಬರ್ತದೆ, ಏನು ಸತ್ಯಾಂಶ ಅಂತ ಬರ್ತದೆ. ಓಹೋಹೋಹೋ, ಯಾರೋ ಅವನು ಕಾಮೆಂಟ್ಸ್ ಹಾಕಿದ್ರಪ್ಪ ನೋಡಿದೆ. ಯಾವ ಮಟ್ಟಕ್ಕೆ ಕಾಮೆಂಟ್ಸ್ ಅಂತಂದರೆ, ಅವ ಯಾವನು ಏನು ಸರ್ವಿಸ್ ಮಾಡೋ ಅಂತ ತಾಲೂಕು ಅರ್ಥ ಇಲ್ಲ. ಯಪ್ಪ ಏನು ಸರ್ವಿಸ್ ಮಾಡಿ ಅರ್ಥ ಆಗ್ತಾ ಇಲ್ಲ. ಬಹುಶಃ ಒಂದು ವ್ಯಕ್ತಿ ಮೇಲೆ ಆರೋಪ ಮಾಡೋದು ತುಂಬ ಈಸಿ, ಬಟ್ ಸಾಬೀತು ಮಾಡಿಸೋದು ತುಂಬ ಕಷ್ಟ ಆಗ್ತದೆ. ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಬಹುಶಃ ಮುಂದಿನ ದಿವಸಗಳಲ್ಲಿ ಏನಾದರೂ ಈ ಸಮೃದ್ಧಿ ಮಂಜು ಒಬ್ಬ ಘಾತಕ ಮತ್ತು ಏನಾದರೂ ವಂಚಕ ಮತ್ತು ಏನಾದರೂ ನಿಮಗೆ ಮಾತಬ್ಬಿದ ಪ್ರಶ್ನೆ ವಚನ ಆದರೆ ಅವತ್ತು ನನ್ನ ಪ್ರಾಣ ಇರುವುದಿಲ್ಲ. ಇವತ್ತೇನು ನನ್ನ ತಂದೆ ತಾಯಿಗಳು ಇವತ್ತು ಮುಳುಬಾಗಿಲು ತಾಲೂಕನ್ನು ನಂಬಿ ನನ್ನ ಇಷ್ಟು ವರ್ಷ ಕಾಲ ಇಟ್ಕೊಂಡಿದ್ದೀನಿ, ಏನು ಸರ್ವಿಸ್ ನಾನು ಮಾಡಿದ್ದೀನಿ, ಎಲ್ಲಾದರೂ ಒಂದು ಕಪ್ಪು ಚುಕ್ಕೆ ನನ್ನ ಮೇಲಿದ್ದರೆ ಇವತ್ತೇ ನಮ್ಮ ಪ್ರಾಣ ತ್ಯಾಗ ಮಾಡಿ ಕಡಿದ್ದೀನಿ. ಬಟ್ ತೇಜೋವಧ ಮಾಡೋದು ತುಂಬ ಈಸಿ, ಬಟ್ ಸಾಬೀತು ಮಾಡಿಸೋದು ತುಂಬ ಕಷ್ಟ ಆಗ್ತದೆ. ಇದೇ 24 ಗಂಟೆ ನಿಮ್ಗೆ ಗೊತ್ತಾಗ್ತದೆ ಸತ್ಯ ಅಸತ್ಯತೆ ಏನು ಅಂತ. ಇದರಿಂದ ಯಾರವ್ರಿ ಏನು ಮಾಡಿಸೋರೆ ಅಂತ. ಇದು ನನ್ನ ಕ್ಯಾಸೆಟ್ಟು, ಈ ವಿಡಿಯೋಗಳು ಹೊಸದಲ್ಲ ನನಗೆ, ಇದೆಲ್ಲ ಹಳೇದೆ ಆಯ್ತಲ್ವಾ. ಸೊ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಯಾಕಂದರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅದು ತಾವು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಜಸ್ಟ್ ಇನ್ ಪ್ರೋಮೋ ಅದು, ವಿಡಿಯೋ ತುಂಬ ಬ್ಯಾಲೆನ್ಸ್ ಇದೆ, ಅವರೇ ಮಾಡ್ತಾರೆ. ಸೊ ಅದರಿಂದ ಇದ್ರ ಬಗ್ಗೆ ನಾನು ಯಾವುದೇ ರೀತಿ ಉತ್ತರ ಕೊಡೋಲ್ಲ. ಯಾಕಂದರೆ ಅದೇ ಮಾಧ್ಯಮದವರೇ ಅದು ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ತಾಯಿದ್ದಾರೆ. ಇದರಿಂದ ಯಾರು ಬಂದಿದ್ದಾರೆ, ಯಾರಿದ್ದಾರೆ ಅಂತ ಮಾಡ್ತಿದ್ದಾರೆ. ಮೋಸ್ಟ್ 24 ಗಂಟೆಲಿ ಅವರೇ ಇದಕ್ಕೆ ಉತ್ತರ ಕೊಡಲಿಕ್ಕೆ ರೆಡಿ ಆಗ್ತಾರೆ ಅಂತ ಹೇಳ್ತಾ, ಬಹುಶಃ ಮುಳುಬಾಗಿಲು ಜನತೆಗೆ ನಾನು ಏನಾದರೂ ಮೋಸ ಮಾಡಬೇಕಂತ ಬಂದರೆ ಇಷ್ಟೊತ್ತಿಗೆ ನಾನು ಬಯಲಾಗ್ತಾ ಇದ್ದೆ. ಸೊ ದಯವಿಟ್ಟು ಇಂಥದಕ್ಕೆಲ್ಲ ಭಯ ಬೀಳ್ತಕ್ಕಂಥ ವೇದಿಕೆಯನ್ನು ನಮ್ದಲ್ಲ, ಕಾರ್ಯಕರ್ತರು ನಮ್ಮವರಲ್ಲ. ಸೊ ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ನಮಗೆ. ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮನ್ನು ಉಳಿಸ್ಕೊಂಡು ಹೋಗತಕ್ಕಂಥ ಶಕ್ತಿ ಅಲ್ಲ ನಮ್ಗೆ ಕೊಡಲಿ ಅಂತ ಹೇಳ್ತಾ, ದೇವರು ನಮ್ಗೆ ಕೊಡಲಿ ಅಂತ ಹೇಳ್ತಾ, ಇಡೀ ನಮ್ಮ ಪಕ್ಷ ಗೆಲುವಿನ ಒಂದು ಹಾದಿಯನ್ನು ಹೋಗ್ತಾ ಇದ್ದೀವಿ, ಗೆಲ್ಲಲೇಬೇಕಂತ ನಿರ್ಧಾರವನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಭಗವಂತ ಇವತ್ತು ನಮ್ಮ ಕುರುಡುಮಲೆ ಗಣೇಶ ಇರ್ಬೋದು, ಆಂಜನೇಯ ಸ್ವಾಮಿ ಇರ್ಬೋದು, ನಮ್ಮ ದರ್ಗಾ ಅಲ್ಲಾ ಸಾಬ್ ಇರ್ಬೋದು, ಇವರೆಲ್ಲ ಆಶೀರ್ವಾದ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ. ಸೊ ಮುಂಬರುವ 60-65 ದಿವಸ ಎಲೆಕ್ಷನ್ ಬರ್ತಾ ಇದೆ, ತಾವೆಲ್ಲ ಒಂದುಗೂಡಿ ಇದೇ ರೀತಿ ರಥವನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ, ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ. ಸೊ ನನ್ನ ಮಾತು ಮುಗಿಸ್ತೀನಿ, ಎಲ್ರಿಗೂ ಒಳ್ಳೆಯದಾಗ್ತದೆ.